ಸರ್, ಇವತ್ತು ನಿಮ್ಮ ಕ್ಷೇತ್ರಕ್ಕೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಬರ್ತಾ ಇದೆ. ಸಾಕಷ್ಟು ಅವರು ಕೂಡ ಉಳ್ಳಾ ಕ್ಷೇತ್ರದ ವಿಚಾರವಾಗಿ ಅನೇಕ ಸಭೆ ಸಮಾರಂಭದಲ್ಲಿ ಕೂಡ ಮಾತಾಡಿದ್ದಾರೆ. ಏನು ಮುಂದಿನ ಚುನಾವಣೆ ಎಫೆಕ್ಟ್ ಆಗುತ್ತೆ? ಇವತ್ತು ಅವರು ವಿಜಯ ಸಂಕಲ್ಪ ಯಾತ್ರೆ ಮಾಡ್ತಿರೋ ಅನ್ನೋ ಮಾಹಿತಿನೇ ನನಗೆ ಗೊತ್ತಿಲ್ಲ. ಇನ್ನು ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ಅದ್ರ ಮಾಹಿತಿ ಇದೆ ಅಂತ ನೀವೇ ಊಹಿಸ್ಬೋದು. ಯಾಕೆಂತಂದರೆ ವರ್ಣಾ ಕ್ಷೇತ್ರ ಬಂದು ಕಾಂಗ್ರೆಸ್ ಭದ್ರಕೋಟೆ ವರ್ಣಾ ಕ್ಷೇತ್ರ ರಚನೆ ಆದಾಗಿಂದಲೂ ಕೂಡ ಅಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಂಡ್ಬಂದಿರೋದು. 2 ಸಾರಿ ತಂದೆಯವ್ರು ಗೆದ್ದಿದ್ದಾರೆ, 1 ಸಾರಿ ನಾನು ಗೆದ್ದಿದ್ದೀನಿ. ಈ ಬಾರಿ ನೀವು ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಸದೃಢವಾಗಿದೆ, ಕಾಂಗ್ರೆಸ್ ಪಕ್ಷನೇ ಗೆಲ್ಲತ್ತೆ ಅನ್ನೋ ನಂಬಿಕೆ ನಮ್ಗೆ ಸಂಪೂರ್ಣವಾಗಿದೆ. ಸರ್, ಇವತ್ತು ನಿಮ್ಮ ಕ್ಷೇತ್ರಕ್ಕೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಬರ್ತಾ ಇದೆ. ಸಾಕಷ್ಟು ಅವರು ಕೂಡ ಉಳ್ಳಾ ಕ್ಷೇತ್ರದ ವಿಚಾರವಾಗಿ ಅನೇಕ ಸಭೆ ಸಮಾರಂಭದಲ್ಲಿ ಕೂಡ ಮಾತಾಡಿದ್ದಾರೆ. ಏನು ಮುಂದಿನ ಚುನಾವಣೆ ಎಫೆಕ್ಟ್ ಆಗುತ್ತೆ? ಇವತ್ತು ಅವರು ವಿಜಯ ಸಂಕಲ್ಪ ಯಾತ್ರೆ ಮಾಡ್ತಿರೋ ಅನ್ನೋ ಮಾಹಿತಿನೇ ನನಗೆ ಗೊತ್ತಿಲ್ಲ. ಇನ್ನು ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ಅದ್ರ ಮಾಹಿತಿ ಇದೆ ಅಂತ ನೀವೇ ಊಹಿಸ್ಬೋದು. ಯಾಕೆಂತಂದರೆ ವರ್ಣಾ ಕ್ಷೇತ್ರ ಬಂದು ಕಾಂಗ್ರೆಸ್ ಭದ್ರಕೋಟೆ ವರ್ಣಾ ಕ್ಷೇತ್ರ ರಚನೆ ಆದಾಗಿಂದಲೂ ಕೂಡ ಅಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಂಡ್ಬಂದಿರೋದು. 2 ಸಾರಿ ತಂದೆಯವ್ರು ಗೆದ್ದಿದ್ದಾರೆ, 1 ಸಾರಿ ನಾನು ಗೆದ್ದಿದ್ದೀನಿ. ಈ ಬಾರಿ ನೀವು ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಸದೃಢವಾಗಿದೆ, ಕಾಂಗ್ರೆಸ್ ಪಕ್ಷನೇ ಗೆಲ್ಲತ್ತೆ ಅನ್ನೋ ನಂಬಿಕೆ ನಮ್ಗೆ ಸಂಪೂರ್ಣವಾಗಿದೆ.